ಮೊಹಮ್ಮದ್ ನಜೀರ್ ಅಂತ, ವ್ಯವಸ್ಥಾಪಕ ನಿರ್ದೇಶಕ, ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ. ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ 2023-24 ಸಾಲಿಗೆ ವಿವಿಧ ಯೋಜನೆಗಳನ್ನು ನಾವು ಅಲ್ಪಸಂಖ್ಯಾತರಿಗೋಸ್ಕರ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಅರಿವು ಯೋಜನೆ ಅಂತ, ಈ ಅರಿವು ಯೋಜನೆಯಲ್ಲಿ ನಾವು ವೃತ್ತಿಪರ ಕೋರ್ಸ್ಗಳನ್ನು ಮಾಡಬಯಸ್ತಿರುವಂಥ ವಿದ್ಯಾರ್ಥಿಗಳು, ಅಂದರೆ ಮೆಡಿಕಲ್ ಇರ್ಬೋದು, ಇಂಜಿನಿಯರಿಂಗ್ ಇರ್ಬೋದು, ಆರ್ಕಿಟೆಕ್ಚರ್ ಇರ್ಬೋದು, ಅದೇ ರೀತಿ ಬೇರೆ ಬೇರೆ ರೀತಿಯಾದಂಥ ಕೋರ್ಸುಗಳು ಸಿ ಇ ಟಿ ನೀಟ್ ಮೂಲಕ ಅವರು ಯಾರು ಮುಂದಿನ ವಿದ್ಯಾಭ್ಯಾಸಕ್ಕೆ ಅರ್ಹತೆ ಪಡೀತಾರೋ ಅವರಿಗೋಸ್ಕರ ನಾವು ನಮ್ಮ ನಿಗಮದಿಂದ ಪ್ರತಿ ವರ್ಷ 50,000-3,00,000 ಸಾಲವನ್ನು ನಾವು ಕೊಡ್ತಾ ಇದ್ದೀವಿ. ಅದು ಕೂಡ ಕೇವಲ 2% ನಾವು ಒಂದು ಸರ್ವಿಸ್ ಚಾರ್ಜ್ ಇದರಲ್ಲಿ, ಅದು ಇಂಜಿನಿಯರಿಂಗ್ ಆದರೆ 50,000 ರೂಪಾಯಿ ಇರುತ್ತೆ, ಡೆಂಟಲ್ ಆದರೆ 1,00,000 ಇರುತ್ತೆ, ಆಮೇಲೆ ಮೆಡಿಕಲ್ ಆದರೆ ಪ್ರತಿ ವರ್ಷಕ್ಕೆ 3,00,000 ಸಾಲ ಕೊಡ್ತೀವಿ. ಮತ್ತು ಬೇರೆ ಎಲ್ಲ ಕೋರ್ಸ್ಗಳು, ಇನ್ನೂ ಸುಮಾರು ಒಟ್ಟು 28 ಕೋರ್ಸ್ ಇದೆ, ಆ ಕೋರ್ಸ್ಗಳಿಗೆ ಪ್ರತಿ ವರ್ಷಕ್ಕೆ 50,000 ರೂಪಾಯಿ ಸಾಲ ಕೊಡ್ತೀವಿ. ಅದೇ ಥರ ನಮ್ಮದು ಇನ್ನೊಂದು ಪ್ರಮುಖವಾದ ಯೋಜನೆ ಅಂತ ಹೇಳಿದರೆ ಸ್ವಾವಲಂಬಿ ಸಾರಥಿ ಯೋಜನೆ ಅಂತ. ಸೊ ಈ ಯೋಜನೆ ಮೂಲಕ ಯಾರಾದರೂ ನಮ್ಮಲ್ಲಿ ನಮ್ಮ ಅಲ್ಪಸಂಖ್ಯಾತ ಫಲಾನುಭವಿಗಳು ಟ್ಯಾಕ್ಸಿ ವೆಹಿಕಲ್ ಇರ್ಬೋದು, ಅಥವಾ ಎನಿ 4 ಚಕ್ರದ ವಾಹನ ಇರ್ಬೋದು, ಆಟೋ ಇರ್ಬೋದು, ಅದು ಏನಾದರೂ ಬ್ಯಾಂಕ್ ಮೂಲಕ ಅವರು ಖರೀದಿ ಮಾಡೋದಿದ್ದರೆ ನಾವು 50% ಅಂದರೆ ಮ್ಯಾಕ್ಸಿಮಮ್ 3,00,000 ರೂಪಾಯಿ ತನಕ ಸಹಾಯಧನ ಕೊಡ್ತೀವಿ. ಇನ್ನೊಂದು, ಯಾರಾದರೂ ನಮ್ಮ ಅಲ್ಪಸಂಖ್ಯಾತರ ಸಮುದಾಯದಲ್ಲಿ ಕೃಷಿ ಜಮೀನು ಹೊಂದು ಕೂತ್ಕೊಂಡು 1 ಎಕರೆಗಿಂತ ಜಾಸ್ತಿ ಜಮೀನು ಹೊಂದಿದರೆ ಅವ್ರ ಜಮೀನಲ್ಲಿ ನೀರಾವರಿಗೋಸ್ಕರ ನಾವು ಕೊಳವೆ ಬಾವಿಗಳನ್ನು ಸುಮಾರು 3,00,000 ವೆಚ್ಚದಲ್ಲಿ ಮಾಡಿಕೊಡ್ತೀವಿ. ಈ ಕೊಳವೆ ಬಾವಿ ವೆಚ್ಚನ ಇಲ್ಲಿ ರಾಮನಗರ ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಕೋಲಾರ ಇರ್ಬೋದು, ತುಮಕೂರು ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಸುಮಾರು 4,00,000 ತನಕ ನಾವು ವೆಚ್ಚ ಮಾಡಿ ಕೊಳವೆ ಬಾವಿ ಅಂದರೆ ಪಂಪ್ ಬೋರ್ವೆಲ್ ಹೊಡೆದು ಪಂಪು ಅದರ ಜೊತೆಗೆ ಎಲೆಕ್ಟ್ರಿಫಿಕೇಶನ್ ಎಲ್ಲ ಮಾಡಿ ಕೊಡ್ತೇವೆ. ಇನ್ನೊಂದು ನಿಗಮದ ಪ್ರಮುಖವಾದ ಯೋಜನೆ ಅಂತ ಹೇಳಿದರೆ ಅದು ವಿದೇಶ ವ್ಯಾಸಂಗಕ್ಕಾಗಿ ಸಾಲ ಯೋಜನೆ, ಓವರ್ಸೀಸ್ ಎಜುಕೇಷನ್ ಲೋನ್ ಅಂತ. ನಮ್ಮ ಮೈನಾರಿಟಿ ಸ್ಟೂಡೆಂಟ್ಸ್ ಯಾರಾದರೂ ಕೂಡ ಒಳ್ಳೆ ಮೆರಿಟಲ್ಲಿ ಇದ್ಕೊಂಡು ಫಾರಿನಲ್ಲಿ ಗ್ರ್ಯಾಜುಯೇಷನ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡ್ತೇನೆ ಅಂತ ಹೇಳಿದರೆ ಅವರಿಗೂ ಕೂಡ ನಾವು 10-20,00,000 ಸಾಲವನ್ನು ಕೊಡ್ತೀವಿ. ಅದು ಕೂಡ ಬರೀ 3-5% ಇದರಲ್ಲಿ ಬಡ್ಡಿಯಲ್ಲಿ. ಸೊ ಅವರು ಏನು ಮಾಡಬೇಕು ಅಂತ ಹೇಳಿದರೆ ಅವರು ಏನಾದರೂ ಒಂದು ಇದಾಗಿ ಸೆಕ್ಯೂರಿಟಿಗಾಗಿ ಕೊಲ್ಯಾಟ್ರಲ್ ಏನಾದರೂ ಸಬ್ಮಿಟ್ ಮಾಡಬೇಕಾಗ್ತದೆ. ಇದು ಪೋಸ್ಟ್ ಗ್ರ್ಯಾಜುಯೇಷನ್ ಆದರೆ 1 ವರ್ಷಕ್ಕೆ 10,00,000, 2 ವರ್ಷಕ್ಕೆ 20,00,000 ಲೋನ್ ಕೊಡ್ತೀವಿ. ಗ್ರ್ಯಾಜುಯೇಷನ್ ಆದರೆ ಪ್ರತಿ ವರ್ಷಕ್ಕೆ 4,00,000ದ ಹಾಗೆ 5 ವರ್ಷಕ್ಕೆ 20,00,000 ನಾವು ಸಾಲ ಸಹಾಯಧನ ಸಾಲ ಕೊಡ್ತಾ ಇದ್ವಿ. ಅದೇ ಥರ ಬೇರೆ ಸ್ಕೀಮು ಕೂಡ ಹೊಸದಾಗಿ ಈ ವರ್ಷ ನಾವು ಒಂದು ವಿಶೇಷವಾಗಿ ನಮ್ಮ ಅಲ್ಪಸಂಖ್ಯಾತ ಸಮುದಾಯದಲ್ಲಿರುವಂಥ ವಿಧವೆಯರಿಗೆ, ಅದೇ ರೀತಿ ಡೈವರ್ಸಿ ಮಹಿಳೆಯರಿಗೆ, ಜೊತೆಗೆ ಅನ್ಮ್ಯಾರಿಡ್ ಮಹಿಳೆಯರು ಯಾರೋ 40 ವರ್ಷಕ್ಕಿಂತ ಮೇಲ್ಪಟ್ಟಿದ್ದರೆ ಅವರಿಗೂ ಕೂಡ ನಾವು ಆರ್ಥಿಕ ಚಟುವಟಿಕೆಯಲ್ಲಿ ಸುಮಾರು 50,000 ಸಹಾಯಧನವನ್ನು ಕೂಡ ನಮ್ಮ ನಿಗಮದಿಂದ ಕೊಡ್ತಾ ಇದ್ದೆ. ಅದರ ಜೊತೆಗೆ ಬೇರೆ ನಮ್ಮದು ವೃತ್ತಿ ಪ್ರೋತ್ಸಾಹ ಇರ್ಬೋದು, ಸಮುದಾಯ ಇದು ಸಮಶಕ್ತಿ ಇರ್ಬೋದು, ಸಮುದಾಯ ಆಧಾರಿತ ತರಬೇತಿ ಯೋಜನೆಗಳು ಕೂಡ ನಮ್ಮಲ್ಲಿ ಅನುಷ್ಠಾನದಲ್ಲಿದೆ. ಸಿ ಈ ಎಲ್ಲ ಯೋಜನೆಗಳ ಸದುಪಯೋಗವನ್ನು ನಮ್ಮ ಅಲ್ಪಸಂಖ್ಯಾತರ ಸಮುದಾಯದವರು, ಮುಖ್ಯವಾಗಿ ಮುಸ್ಲಿಂ, ಕ್ರಿಶ್ಚಿಯನ್, ಅದೇ ರೀತಿ ಜೈನ್, ಪಾರ್ಸಿ, ಬುದ್ಧ, ಅದೇ ರೀತಿ ಸಿಖ್ ಜನಾಂಗದ ಫಲಾನುಭವಿಗಳು ಇದರ ಸದುಪಯೋಗ ಪಡೆಯಬೇಕು ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಇವಾಗ ಇದರಲ್ಲಿ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಸರ್? ಇವಾಗ ನೀವು 20,00,000 ಸಾಲ ಕೊಡ್ತಾ ಇದ್ರೆ ಮತ್ತೆ ಶ್ರಮಶಕ್ತಿಯಲ್ಲಿ ಏನೇನು ಕ್ವಾಲಿಟಿ ಇದ್ದಿರುತ್ತೆ ಸರ್? ಅದಕ್ಕೆ ಕಂಡೀಷನ್ಸ್ ಏನೇನು ಅಪ್ಲೈ ಮಾಡ್ತೀವಿ? ಭಾಳ ನಾವು ಕಂಡೀಷನ್ಸ್ಗಳೆಲ್ಲ ಭಾಳ ಸಿಂಪಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಾವು ಶ್ರಮಶಕ್ತಿ ಯೋಜನೆ ತಿಳ್ಕೊಳ್ಳಿ. ಈ ಯೋಜನೆಯಲ್ಲಿ ನಾವು 25,000 ಲೋನು ಮತ್ತು 25,000 ಸಬ್ಸಿಡಿ ಕೊಡ್ತೀವಿ, ಒಟ್ಟು 50,000 ರೂಪಾಯಿ ಕೊಡ್ತೀವಿ. ಇದರಲ್ಲಿ ಏನಿಲ್ಲ, ಅವರು ನಾವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕು. ಈಗ 25 ತಾರೀಕು ತನಕ ಲಾಸ್ಟ್ ಡೇಟ್ ಇದೆ, ಅಲ್ಲಿ ತನಕ ಸೆಪ್ಟೆಂಬರ್ 25 ತನಕ ಅವರು ಅಪ್ಲಿಕೇಶನ್ ಹಾಕ್ಬೋದು. ಪ್ರಮುಖವಾಗಿ ಅವರಿಗೆ ಅವ್ರದ್ದು ಆಧಾರ್ ಕಾರ್ಡ್ ಬೇಕಾಗತ್ತೆ, ಫೋಟೋ ಬೇಕಾಗತ್ತೆ, ಜೊತೆಗೆ ಮೈನಾರಿಟಿ ಸರ್ಟಿಫಿಕೇಟ್. ಅದು ಮುಸ್ಲಿಮ್ಸ್ ಆದರೆ 2B ಇರುತ್ತೆ, ಬೇರೆ ಜೈನ್ಸಿಗಾದರೆ ಬೇರೆ ಇದು ಇರುತ್ತೆ. ಅವರಿಗೆ ಮೈನಾರಿಟಿ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟ್ ಕೊಡ್ತಾರೆ. ಆ ರೀತಿಯಾದ ಸರ್ಟಿಫಿಕೇಟ್ ಬೇಕಾಗುತ್ತೆ. ಮತ್ತು ಅವರು ಏನು ಯೋಜನೆ ಮಾಡ್ತಾರೆ ಅದಕ್ಕೊಂದು ಸಣ್ಣ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಬೇಕಾಗುತ್ತೆ. ಏನು ಮಾಡ್ತಾರೆ ಈಗ ಅವ್ರದ್ದು ಒಂದು 1,00,000 ಯೋಜನೆ ಅಂತ ಹೇಳಿದರೆ 1,00,000 ಯಾವ್ಯಾವ ಉದ್ದೇಶಕ್ಕೆ ಅವರಿಗೆ ಬೇಕಾಗತ್ತೆ, ಆ ಥರ ಒಂದು ಯೋಜನಾ ವೆಚ್ಚ, ಇದು ಯೋಜನಾ ವರದಿ, ಇಷ್ಟು ಅವರು ಆನ್ಲೈನ್ ಮೂಲಕ ನಮಗೆ. ಮತ್ತು ಅವ್ರದ್ದೇನಿಲ್ಲ, ಸೆಲ್ಫ್ ಡಿಕ್ಲರೇಷನ್ ಫಾರ್ಮು, ಇಂಡೆಮಿನಿಟಿ ಇರ್ಬೋದು, ಸೆಲ್ಫ್ ಆಗಿ ಬೇರೆ ಯಾವುದು ಈ ಸಣ್ಣ ಲೋನ್ಗೆ ಯಾವುದೇ ರೀತಿಯಾದಂಥ ಬೇರೆ ಸೆಕ್ಯೂರಿಟಿಗಳನ್ನು ಏನು ಅವರು ಸಲ್ಲಿಸಬೇಕಾಗಿಲ್ಲ. ಅದೇ ರೀತಿ ಏನಾದರೂ ನಮಗೆ ಅವರು
ಓವರ್ಸೀಸ್ ಎಜುಕೇಷನ್ಗೆ ಹೋಗಲಿಕ್ಕೆ 20 ಲಕ್ಷದ ಲೋನಿಗೆ ಸಬ್ಮಿಟ್ ಮಾಡಬೇಕಾದ್ರೆ ಈ ಆಧಾರ್ ಕಾರ್ಡ್ ಇರ್ಬೋದು, ಆಮೇಲೆ ಟು ಬಿ ಇದು ಫಾರ್ ಎಕ್ಸಾಂಪಲ್ ಮೈನಾರಿಟಿ ಸರ್ಟಿಫಿಕೇಟ್ ಇರ್ಬೋದು, ಫೋಟೋ ಇರ್ಬೋದು, ಅದರ ಜೊತೆಗೆ ಅವರಿಗೆ ಯಾವುದು ಫಾರಿನ್ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಆಫರ್ ಲೆಟ್ರ್ ಸಿಕ್ಕಿದೆ ಆ ಆಫರ್ ಲೆಟ್ರ್ ಕೊಡಬೇಕಾಗತ್ತೆ. ವೀಸಾ ಮಾಡ್ಕೊಂಡಿದ್ರೆ ವೀಸಾ ಕಾಪಿ ಕೊಡಬೇಕು. ಜೊತೆಗೆ ಅವರು ಈಗ ಫಾರ್ ಎಕ್ಸಾಂಪಲ್ 20 ಲಕ್ಷ ಲೋನ್ ಪಡೆಯಬೇಕು ಅಂದರೆ 20 ಲಕ್ಷದ್ದು ವ್ಯಾಲ್ಯೂಯೇಷನ್ ಇದು ಅವರು ಯಾವುದಾದ್ರೂ ಕೊಲ್ಯಾಟ್ರಲ್ ಅಂದರೆ ಮಾರ್ಟ್ಗೇಜ್ ಮಾಡಿ ಕೊಡಬೇಕು, ಲ್ಯಾಂಡ್ ಇರ್ಬೋದು, ಪ್ರಾಪರ್ಟಿ ಇರ್ಬೋದು, ಅದು ಕೊಡಬೇಕಾಗುತ್ತೆ. ಸರ್, ಇವಾಗ ನಾವು ಕೇಳ್ಪಟ್ವಿ ಈ ಶ್ರಮಶಕ್ತಿಯಲ್ಲಿ ಅವರು ಏನಾದರೂ ಅಪ್ಲೈ ಮಾಡಬೇಕು ಅಂದರೆ ಬರೀ ಲಾಟ್ರಿ ಮೂಲಕ ಯಾರು ಗೆಲ್ತಾರೆ ಅವ್ರಿಗೆ ದುಡ್ಡು ನಾವು ಕೊಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲ ಹಂಗೆ ಅಂತಲ್ಲ, ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಪ್ರತಿಯೊಂದು ನಮಗೆ ಸರ್ಕಾರದಲ್ಲಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೆ ಇಷ್ಟು ಬಜೆಟ್ ಅಂತ ಕೊಟ್ಟಿರ್ತಾರೆ, ಎಲೊಕೇಷನ್ ಲಿಮಿಟ್ ಇರುತ್ತೆ. ಅದು ಏನು ನಮಗೆ ಟಾರ್ಗೆಟ್ ಬಂದದ್ದನ್ನು ನಾವು ಕಾನ್ಸ್ಟಿಟ್ಯೂನ್ಸಿ ವೈಸ್ ಡಿಸ್ಟಿಕ್ಕಿಗೆ ಹಂಚ್ತೀವಿ. ಅಲ್ಲಿ ಪ್ರತಿಯೊಂದು ಇದರಲ್ಲೂ ಕೂಡ ಸೆಲೆಕ್ಷನ್ MLA ಅವರ ಅಧ್ಯಕ್ಷತೆಯಲ್ಲಿರೋ ಕಮಿಟಿಯಲ್ಲಿ ಆಗುತ್ತೆ. ಈಗ ಅಲ್ಲಿ ಏನಾಗುತ್ತೆ, ಒಂದು 10 ಜನರಿಗೆ ಫಲಾನುಭವಿ ಈ ವರ್ಷ ಕೊಡಿಸು ಅಂತ ಇರುತ್ತೆ. ಬಟ್ ಏನಾಗುತ್ತೆ, 10 ಜನ ಫಲಾನುಭವಿ ಅಂತ ಹೇಳಿದ್ರೆ ಒಂದು 100 ಜನ ಅಪ್ಲೈ ಮಾಡ್ತಾರೆ, 100 ಜನರು ಅರ್ಹರಿರುತ್ತಾರೆ. ಆ ರೀತಿ ಬಂದಾಗ ಅವರಿಗೂ ಸೆಲೆಕ್ಷನ್ ಪ್ರೊಸೀಜರ್ ಕಷ್ಟ ಆಗುತ್ತೆ. ಆಗ ಕೆಲವು ಸಲ ಏನು ಮಾಡ್ತಾರೆ, ಅವರು ಲಾಟ್ರಿ ಮೂಲಕ ಸೆಲೆಕ್ಟ್ ಮಾಡ್ತಾರೆ. ಸೊ 100 ಜನರಿಗೂ 100 ಜನರಿಗೂ ನಾವು ಕೊಡೋಕ್ಕಾಗಲ್ಲ, ಈ ಸಲ 10 ಜನರಿಗೆ ಕೊಡ್ತೀವಿ, ನೆಕ್ಸ್ಟ್ ಇಯರ್ ಏನು 10-20 ಜನರಿಗೆ ಎವ್ರಿ ಇಯರ್, ಯಾಕಂದರೆ ಒಂದು ಸಲ ಕೊಟ್ಟವ್ರಿಗೆ ಮತ್ತೆ ಪುನಃ ಕೊಡಲ್ಲ. ಸರ್, ನೀವು ಹೇಳೋ ಪ್ರಕಾರ ಈ ಶ್ರಮಶಕ್ತಿಯಲ್ಲಿ ವರ್ಷಕ್ಕೆ 10 ಜನಕ್ಕೆ ಲಾಟ್ರಿ ಮೂಲಕ ಕೊಡ್ತೀರಾ ಅಂತ? ಅಲ್ಲ, 10 ಜನ ಅಂದರೆ ನಾನು ಎಕ್ಸಾಂಪಲ್ ಹೇಳಿದೆ, ಅದು 10 ಇರ್ಬೋದು, 5 ಇರ್ಬೋದು, 15 ಇರ್ಬೋದು, ಡಿಪೆಂಡಿಂಗ್ ಆನ್ ದಿ ಟಾರ್ಗೆಟ್ಟು. ಸೊ ಇದು ಶ್ರಮಶಕ್ತಿ ಒಂದೇ ಯೋಜನೆ ಅಲ್ಲ, ನಮ್ಮದು ಬೇರೆ ಬೇರೆ ಯೋಜನೆ ಇದೆ. ಈಗ ಅವರು ಇದು ಸಂದು 25,000ದಿಂದ 50,000 ಕೊಡ್ತೀವಿ, ಅದೇ ರೀತಿ ವೃತ್ತಿ ಪ್ರೋತ್ಸಾಹ ಅಂತ ಯೋಜನೆ ಇದೆ, ಅಲ್ಲಿ 50,000 ಲೋನು 50,000 ಸಬ್ಸಿಡಿ ಕೊಡ್ತೀವಿ, ಸುಮಾರು 1 ಲಕ್ಷ ಕೊಡೋಕ್ಕೆ. ಸ್ವಲ್ಪ ದೊಡ್ಡದು ಇದು ಬರೋರು ಅಲ್ಲಿ ಅಪ್ಲೈ ಮಾಡ್ತಾರೆ, ಇನ್ನೂ ದೊಡ್ಡದು ಬೇಕು ಅಂತ ಹೇಳುವವರು 20 ಲಕ್ಷದ ಲೋನಲ್ಲಿ ಅಪ್ಲೈ ಆಗ್ತಾರೆ. ಅಂದರೆ ಎಲ್ಲರಿಗೂ ಕೂಡ ಈ ಅವಕಾಶ ಇರುತ್ತೆ. ಒಬ್ಬರು ಈಗ ಎಜುಕೇಷನ್ ಲೋನಲ್ಲಿ ಯಾವುದೂ ಇಲ್ಲ, CET ಮತ್ತು NEET ಮೂಲಕ ಸ್ಟೂಡೆಂಟ್ ಯಾರು ಅಡ್ಮಿಷನ್ ಆಗ್ತಾರೆ ಅವರೆಲ್ಲರಿಗೂ ಕೊಡುತ್ತೆ, ಸಿಗುತ್ತೆ, 100% ಸಿಗುತ್ತೆ. ಇನ್ನು ಕೆಲವರು ಅವರು ನೀರಾವರಿ ಇದು ಜಮೀನು ಇದ್ದವರು ಅವರು ಇದು ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದವರು ಅವರು ಗಂಗಾ ಕಲ್ಯಾಣ ಬೋರ್ವೆಲ್ ತೊಗೋಬೋದು. ಇನ್ನು ಕೆಲವರು ನನಗೆ ಟ್ಯಾಕ್ಸಿ ಬೇಕು ಅಂತ ಹೇಳಿ ಟ್ಯಾಕ್ಸಿ ತೊಗೋಬೋದು. ಒಟ್ಟಾರೆಯಾಗಿ ಒಂದು ಇದರಲ್ಲಿ ಯಾರು ಒಬ್ಬ ಒಂದೊಂದಾದರೂ ಬೆನಿಫಿಟ್ ಸಿಗುತ್ತೆ, ಎಲ್ಲರಿಗೂ ಎಲ್ಲ ಬೆನಿಫಿಟು ಸಿಗಲ್ಲ. ಸರ್, ಇವಾಗ ನೀವು ಹೇಳಿದ್ರಿ 20 ಲಕ್ಷ ಲೋನ್ ಬೇಕು, ಅದಕ್ಕೆ ಮಾರ್ಗೇಜ್ ಆಗಿ ಇದು ಮಾಡ್ಕೋಬೇಕು ಅಂತ. ಇವಾಗ ಫಾರ್ ಎಕ್ಸಾಂಪಲ್ ಅವ್ರ ಹತ್ರ ಅಷ್ಟೊಂದು ಲ್ಯಾಂಡ್ ಇರಲ್ಲ, ಪ್ರಾಪರ್ಟಿ ಇರಲ್ಲ, ಅಂಥವ್ರು ಏನು ಮಾಡಬೇಕು ಸರ್? ಅಲ್ಲ, ಅಂಥವ್ರಿಗೆ ಸಣ್ಣ ಯೋಜನೆ ಇದೆ, ಅದಕ್ಕೆ ಯಾವುದು ಕೊಲ್ಯಾಟ್ರಲ್ ಬೇಕಾಗಿಲ್ಲ. ದೊಡ್ಡ ಲೋನ್ ಅಂತ ಹೇಳುವಾಗ ನಾವು ಕೊಡಬೇಕಾದ್ರೆ ಶ್ಯೂರಿಟಿ ಬೇಕಾಗುತ್ತೆ, ನಾಳೆ ಲೋನ್ ವಾಪಸ್ ಕಟ್ಟೋದಿದ್ರೆ ಏನಂತ ಪ್ರಶ್ನೆ ಬರುತ್ತೆ, ಡಿಫಾಲ್ಟ್ ಆಗಬಾರ್ದಲ್ಲ. ಅದಕ್ಕೆ ಪ್ರತಿಯೊಂದು ನೀವು ಎಲ್ಲಿ ಬ್ಯಾಂಕಿಗೆ ಹೋದರೂ ಕೂಡ ಸೆಕ್ಯೂರಿಟಿ ಇಲ್ಲದೆ ಯಾವುದೇ ಲೋನ್ ಕೊಡಲ್ಲ. ಬಟ್ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿರೋ ಅದ್ರದ್ದು 1/2 ರೇಟ್ ಆಫ್ ಇಂಟ್ರೆಸ್ಟಲ್ಲಿ ನಾವು ಕೊಡ್ತೀವಿ. ಮಕ್ಳಿಗಲ್ವಾ ಸರ್ ಎಜುಕೇಷನ್ಗೋಸ್ಕರ ತಾನೆ 20 ಲಕ್ಷ? ಅದೇ ಎಜುಕೇಷನ್ಗಾದರೂ ಕೂಡ ರಿಕವರಿ ಆಗಬೇಕಲ್ವಾ. ನಾವು ಎಜುಕೇಷನ್ ಅಂತ ಹೇಳಿದ್ರೆ ಬೇರೆ ಇರುತ್ತೆ, ಈಗ ನಮ್ಮಲ್ಲಿ ಮೈನಾರಿಟಿ ಡಿಪಾರ್ಟ್ಮೆಂಟಲ್ಲಿ ಇದು ನಾವು ಲೋಡ್ ಕೊಡುವಂಥ ಸಂಸ್ಥೆ, ಅದೇ ರೀತಿ ನಮ್ಮದು ಇದಿದೆ ನಿರ್ದೇಶನಾಲಯ ಇದೆ ಡೈರೆಕ್ಟು, ಅಲ್ಲಿ ಮಿರಿಟರಿ ಸ್ಟೂಡೆಂಟ್ಗೆ ಅಲ್ಲಿ ಸ್ಕಾಲರ್ಶಿಪ್ ಕೊಡ್ತಾರೆ 20 ಲಕ್ಷ. ಸೊ ಯಾರು ಇದರಲ್ಲಿ ಅವಕಾಶ ಇಲ್ಲ, ಪ್ರಾಪರ್ಟಿ ಇಲ್ಲ, ತುಂಬ ಬಡವರಾಗಿದ್ದರೆ ಅವರು ಅಲ್ಲಿ ಸ್ಕಾಲರ್ಶಿಪ್ ತೊಗೋಬೋದು. ಸೊ ಇಲ್ಲಿ ಸ್ವಲ್ಪ ವೆಲ್ ಟು ಡೂ ಅವರಿಗೆ, ಅಲ್ಲಿ ಯಾರಿಗೆ ಆಗಲ್ಲ ಇಲ್ಲಿ ಬಂದು ಅವರು ಅವಕಾಶ ಇರುತ್ತೆ. ಯಾಕಂದರೆ ಕೆಲವ್ರ ಹತ್ರ ಇದಿರುತ್ತೆ, ಯಾವುದು ದುಡ್ಡು ಇರಲ್ಲ, ಬೇರೆ ಇದು ಇರುತ್ತೆ ಏನಾದರೂ ಇದಿಡಲಿಕ್ಕೆ ಮಾರ್ಟ್ಗೇಜ್. ಸೊ ಅಂಥವ್ರಿಗೆ ಇದು ಸಹಾಯ ಆಗುತ್ತೆ. ಸರ್, ಈ ವಿಡಿಯೋ ಎಷ್ಟು ಜನ ನೋಡ್ತಾ ಇದ್ದಾರೆ ಅಂಥವ್ರಿಗೆ ನೀವು ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ನಿಮ್ಮ ಕಡೆಯಿಂದ ಒಂದು ಸ್ಮಾಲ್ ಮೆಸೇಜ್? ಸರ್, ಏನಿಲ್ಲ, ಏನಿದೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ನಾನು ಅದರಲ್ಲೂ ಎಸ್ಪೆಷಲರ್ ಆಗಿ ಇದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೂಲಕ ಸುಮಾರು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಅನುಷ್ಠಾನ ಆಗ್ತಾಯಿದೆ. ನಮ್ಮದು KMD ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಇರ್ಬೋದು, ಡೈರೆಕ್ಟ್ರೇಟ್ ಆಫ್ ಮೈನಾರಿಟಿ ಇರ್ಬೋದು, ಎಲ್ಲರದ್ದು ಕೂಡ ನಮ್ಮದು ವೆಬ್ಸೈಟ್ ಇದೆ. ತಾವು ದಯವಿಟ್ಟು ವೆಬ್ಸೈಟ್ಗೆ ಹೋಗಿ ಏನೇನು ಯೋಜನೆಗಳಿದೆ ಆ ಎಲ್ಲ ಯೋಜನೆಯದ್ದು ಕೂಡ ಸೌಲಭ್ಯ ಪಡೀಬೇಕು. ಯಾಕಂದರೆ ತುಂಬ ಜನರಿಗೆ ಇಂಥ ಯೋಜನೆ ಇದೆ ಅಂತ ಗೊತ್ತಾಗಲ್ಲ. ಅದರಲ್ಲೂ ಮುಖ್ಯವಾಗಿ ವಿದ್ಯಾರ್ಥಿಗೆ ಬಹಳಷ್ಟು ಅಲ್ಪಸಂಖ್ಯಾತರ ನಿರ್ದೇಶನಾಲಯದಿಂದ ಸ್ಕಾಲರ್ಶಿಪ್ಗಳು ಸಿಗುತ್ತೆ, ನಮ್ಮಲ್ಲಿಂದ ಲೋನ್ಗಳು ಸಿಗುತ್ತೆ. ಸೊ ಇದ್ರ ಸದುಪಯೋಗ ಪಡ್ಕೊಂಡು ಅವರು ಮುಂದಿನ ವಿದ್ಯಾಭ್ಯಾಸಕ್ಕೆ ಅವರಿಗೆ ಅನುಕೂಲ ಆಗುವಂಥ ಒಂದು ವಾತಾವರಣ ಇದೆ, ಅದನ್ನು ಎಲ್ಲರೂ ಕೂಡ ಸದುಪಯೋಗ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ.